ನಮ್ ಜೊತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಸರ್, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ 25 ಪ್ರಶ್ನೆಗಳನ್ನ ನಿಮಗೆ ಕೇಳಿದಾರಂತೆ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. 25 ಪ್ರಶ್ನೆಗಳನ್ನ ಬಿಜೆಪಿ ಅವರು ಕೇಳಿದೀವಿ, ಅದಕ್ಕೆ ಮತ್ತೆ ಆನ್ಸರ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಶ್ನೆಗಳನ್ನ 25 ಪ್ರಶ್ನೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಮತ್ತೆ ಜೆಡಿಎಸ್ ಕೇಳಿದ್ದಾರೆ, ಅದಕ್ಕೆ ಮತ್ತೆ ಉತ್ತರ ಕೊಡ್ಲಿ. ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಅವ್ರ ಹತ್ರ ಉತ್ತರ ಇರುತ್ತೆ, ಇಲ್ಲ ಅಂದ್ರೆ ಅವರೇ ಆಡಳಿತ ನಡೆಸ್ತಾ ಇರ್ತಕ್ಕಂತ ಪಕ್ಷ ಆ ಉತ್ತರವನ್ನ ಕಂಡುಕೊಳ್ಳಿ. ನಮಗೆ ಪ್ರಶ್ನೆ ಕೇಳಿ ಸಮಯ ವ್ಯರ್ಥ ಮಾಡೋದು ಬೇಡ. ಇವತ್ತೇನು ಜನರಿಗೆ ದ್ರೋಹ ಬಗ್ಗಿದ್ದೀರಿ, ಭ್ರಷ್ಟಾಚಾರ ಲೂಟಿ ಮಾಡಿದ್ದೀರಿ, ನಮ್ಮ ಪ್ರಶ್ನೆ ಉತ್ತರ ಕೊಟ್ಟು ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾಳೆ ಮಂಡ್ಯ ಮೈಸೂರಿನಲ್ಲಿ ನಡೀತಕ್ಕಂತಹ ಸಮಾವೇಶದಲ್ಲಿ ನಾವು ಒಂದು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡ್ತೀವಿ ಬಿಜೆಪಿ ಮತ್ತೆ ಜೆಡಿಎಸ್ ವಿರುದ್ಧ. ಚಾರ್ಜ್ ಶೀಟ್ ಅದನ್ನೇ ಹೇಳ್ತಾ ಇರೋದು, ಚಾರ್ಜ್ ಶೀಟ್ ಬಿಡುಗಡೆ ಮಾಡಿ ಯಾಕೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ? ನೇರವಾಗಿ ಸಾಕ್ಷ್ಯದ ಆಧಾರಗಳಿದ್ರೆ ತನಿಖೆ ಶುರು ಮಾಡಿ. ಇವ್ ಸಮಾವೇಶದಲ್ಲಿ ಜೆಡಿಎಸ್ ನ 100 ಜನ ಇಲ್ಲ, ಅವರು ಮತ್ತೆ ಇವ್ರ ನಡುವೆ ಸಮನ್ವಯತೆ ಇಲ್ಲ, ಅದ್ರ ಬಗ್ಗೆ ಅವರೇ ತಲೆ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಎರಡು ಪಕ್ಷಗಳ ಮಧ್ಯೆ ಸಮನ್ವಯ ಇದೆಯೋ ಇಲ್ಲೋ, ಯಾವ ರೀತಿ ಜನ ಆಕ್ರೋಶ ದಿನೇ ದಿನೇ ಆಡಳಿತ ಪಕ್ಷದ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಇವತ್ತು ವ್ಯಕ್ತ ಆಗ್ತಾ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಲೂಟಿ ಮಾಡಿರ್ತಕ್ಕಂಥ ಹಣವನ್ನು ವಾಪಸ್ಸು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಾಕಿ ಮೂಡಾದಲ್ಲಿ ಹಗರಣದಲ್ಲಿ ಲೂಟಿ ಮಾಡಿದ್ದೀರಿ, ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾಳೆ ನಡೀತಕ್ಕಂತಹ ಜನಾಂದೋಲನ ಬಿಜೆಪಿ ಕೌಂಟರ್ ಅಟ್ಯಾಕ್? ಯಾವ ಕೌಂಟರ್ ಅಟ್ಯಾಕ್ ಇಲ್ಲ ರೀ, ಎಲ್ಲ ಸುಸ್ತಾಗಿದ್ದಾರೆ ಕಾಂಗ್ರೆಸ್ನವರು, ಅವರ ಬಣ್ಣ ಬಯಲಾಗಿದೆ, ಹಾಗಾಗಿ ಏನೇ ಜನಾಂದೋಲನ ಮಾಡಿದ್ರು ಕೂಡ ಅದಕ್ಕೇನು ಅರ್ಥ ಇಲ್ಲ. ಕೊನೆಯದಾಗಿ ಕುಮಾರಸ್ವಾಮಿ ಅವರ ಮೇಲೆ ಒಂದು ಅಲಿಗೇಶನ್ ಬಂದಿದೆ, 2007 ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮ ಗಣಿಗಾರಿಕೆಗೆ ಅವರು ಫೇಕ್ ಕಂಪ್ನಿಗೆ ಪರವಾನಿಗೆ ಕೊಟ್ಟಿದ್ದಾರೆ ಅಂತ. ಈಗ ಯಾಕೆ ಚರ್ಚೆ ಮಾಡ್ತಾ ಇದ್ರೆ? ಇದು ಮಾಡ್ಕೊಳ್ಳಿ ಹೋಗ್ಲಿ, ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ಏನು ಹಗರಣವಿಲ್ಲ ಅದಕ್ಕೆ ಉತ್ತರ ಕೊಡ್ಲಿ, ಅವ್ರ ಪ್ರಶ್ನೆ ಉತ್ತರ ಕೊಡಕ್ಕಲ್ಲ ವಿರೋಧ ಪಕ್ಷ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ಪವರ್ ಟಿವಿ ಮಂಡ್ಯ.